ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಮಾಡ್ತಾರೋ ಆ್ಯಕ್ಷನ್ಸ್ ಎಲ್ಲ ನೋಡಿ, ಆಮೇಲೆ ಟೆನ್ಷನ್ ಆಗೋಕ್ಕೆ ಹೋಗಬೇಡಿ. ನನ್ನ ವಾಯ್ಸು ಸ್ವಲ್ಪ ಹಾಳಾಗಿದ್ದರಿಂದ ನಾನು ಏನೂ ಮಾತಾಡ್ತಾ ಇಲ್ಲ, ವಾಯ್ಸ್ ಓವರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇವತ್ತು ನಾನೊಂದು ಹೇರ್ ಕೇರ್ ವಿಡಿಯೋ ಮಾಡ್ತಾಯಿದ್ದೀನಿ. ಹೇರ್ ತುಂಬ ಡ್ರೈ ಆ್ಯಂಡ್ ಡಲ್ಲಾಗಿದೆ ಅಂತ ಅನಿಸ್ತಾವಾಗ ನಾವು ಈ ಆಯಿಲ್ನ ಅಪ್ಲೈ ಮಾಡಬೇಕು. ಈ ಆಯಿಲಲ್ಲಿ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಮೆಂತ್ಯ, ದಾಸವಾಳ ಹೂ, ದಾಸವಾಳದ ಎಲೆ, ಈ ಥರ ಹೇರ್ ಗ್ರೋತ್ಗೆ ರಿಲೇಟೆಡ್ ಆಗಿರೋದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿರೋವಂಥದ್ದು. ಸೊ ಇದನ್ನು ಫಸ್ಟ್ ನಾವು ಡಬಲ್ ಬಾಯ್ಲಿಂಗ್ ಪ್ರೊಸೀಜರ್ನಲ್ಲಿ ನಾವು ಬಿಸಿ ಮಾಡ್ಕೊಳ್ತೀವಿ. ಡಬಲ್ ಬಾಯ್ಲಿಂಗ್ ಮಾಡೋದ್ರಿಂದ ಏನಂತಂದರೆ ಅದರಲ್ಲಿರೋ ಎಸೆನ್ಷಿಯಲ್ಸ್ ಎಲ್ಲ ಅದರಲ್ಲೇ ಇರುತ್ತೆ ಆಯಿಲಲ್ಲಿ. ಸೊ ಡಬಲ್ ಬಾಯ್ಲಿಂಗ್ ಚಾಕ್ಲೇಟ್ನ ಮಾಡ್ತೀವಲ್ವ, ಸೊ ಅದೇ ಥರನೇ ಮಾಡಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ಆದಮೇಲೆ ನಾವು ತಲೆಗೆ ಆಯಿಲ್ನ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಆಯಿಲ್ಲು ಬಿಸಿ ಆಗಿದೆ, ಈಗ ನಾನು ತಲೆಗೆ ಆಯಿಲ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾವಾಗಲೂ ಆಯಿಲ್ ಮಾಡುವಾಗ ಫಸ್ಟ್ ಥಿಂಗ್ ನಾವು ಮಾಡಬೇಕಾಗಿರೋದು ಆಯಿಲ್ನ ರೂಟ್ಸಿಗೆ ಅಪ್ಲೈ ಮಾಡಬೇಕು. ನಾವು ಹೇರಿಗೆ ಅಪ್ಲೈ ಮಾಡೋದಕ್ಕಿಂತ ಜಾಸ್ತಿ ರೂಟ್ಸಿಗೆ ಅಪ್ಲೈ ಮಾಡಬೇಕು. ಆಗ್ಲೇ ಕೂದಲು ಚೆನ್ನಾಗಿ ಹುಟ್ಟೋದು, ಹೊಸ ಕೂದಲು ಗ್ರೋ ಆಗೋದು ಆಗ್ಲೇ. ಸೊ ರೂಟ್ಸಿಂದಾನೇ ಫುಲ್ ಹೇರ್ವರೆಗೂ ಅದು ಸಪ್ಲೈ ಕೂಡ ಆಗುತ್ತೆ. ಏನೇನು ಎಸೆನ್ಷಿಯಲ್ಸ್ ಏನೇನು ಬೇಕು ಅದೆಲ್ಲ ಕೂದಲಿಗೆ ರೂಟ್ಸಿಂದಾನೇ ಹೋಗೋದ್ರಿಂದ. ಸೊ ನಾವು ಫಸ್ಟು ರೂಟ್ಸ್ಗೆ ಚೆನ್ನಾಗಿ ಆಯಿಲಿಂಗ್ ಮಾಡಬೇಕು. ಪ್ರತಿ ಸತಿ ನೀವು ತಲೆ ಸ್ನಾನ ಮಾಡುವಾಗ ನೀವು ತಲೆಗೆ ಆಯಿಲ್ ಹಾಕಿ ಸ್ನಾನ ಮಾಡಿದರೆ, ಒಂದು ಮಿನಿಮಮ್ 2 ಅವರ್ ಬಿಟ್ಟು ಸ್ನಾನ ಮಾಡಿದ್ರೆ ಆ ಕೂದಲು ಡ್ರೈ ಅನ್ಸಲ್ಲ, ಮತ್ತು ಆ ಫಿಝಿ ಫಿಝಿ ಆಗಿರುತ್ತಲ್ಲ ಆ ಥರನೂ ಅನ್ಸಲ್ಲ. ಆಯಿಲ್ ಇಡೋದಕ್ಕಿಂತ ಚೆನ್ನಾಗಿ ನೀವು ಕೂದಲನ್ನ ಮಸಾಜ್ ಮಾಡಬೇಕು. ಈವನಾಗಿ ಎಲ್ಲ ಕಡೆಯೂ ಆಯಿಲ್ ಅಪ್ಲೈ ಮಾಡ್ಕೊತ ನೀವು ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ತಾ ಹೋಗಬೇಕು. ಮಸಾಜಿಂಗ್ ಈಸ್ ದ ಬೆಸ್ಟ್ ವೇ ಫಾರ್ ಹೇರ್ ಗ್ರೋತ್. ಏಕೆಂದರೆ ನಮ್ಮ ಹೇರಿಗೆ ನಾವು ಮಾಡೋ ಥರದ್ದು 2 ಎಕ್ಸಸೈಸು, ಒಂದು ಹೇರ್ ಆಯಿಲ್ ಮಾಡಿದಾಗ ಮಸಾಜ್ ಮಾಡೋದು, ಮತ್ತು ಇನ್ನೊಂದು ಬಂದುಬಿಟ್ಟು ತಲೆ ಬಾಚೋದು. ನಾವೆಷ್ಟು ತಲೆ ಬಾಚ್ತೀವಿ ಆ ಥರ ಹೇರ್ ಗ್ರೋ ಆಗುತ್ತೆ. ನಾವು ಯಾವ ಕಡೆ ಜಾಸ್ತಿ ಬಾಚ್ತೀವಿ ಆ ಕಡೆಯೇ ಜಾಸ್ತಿ ಹೇರ್ ಗ್ರೋತ್ ಆಗುತ್ತೆ. ತಲೆ ಬಾಚೋದು ಈಸ್ ಎನ್ ಎಕ್ಸಸೈಸ್ ಫಾರ್ ದಿ ಹೇರ್. ಸೊ ಯಾವಾಗಲೂ ನಾವು ಚೆನ್ನಾಗಿ ತಲೆ ಬಾಚಬೇಕು, ಮತ್ತು ಚೆನ್ನಾಗಿ ಮಸಾಜ್ ಮಾಡಬೇಕು ತಲೆಗೆ ಎಣ್ಣೆ ಇಟ್ಟವಾಗ.
ಸೊ ಇವತ್ತು ನಾನು ಮಾಡಿರೋ ಹೇರ್ ಕೇರ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಇದನ್ನ